ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ವೇಗವಾಗಿ ಶರೀರದ ತೂಕವನ್ನ ಮತ್ತೆ ಅಧಿಕವಾದ ಹೊಟ್ಟೆಯ ಬೊಜ್ಜನ್ನ ಕರಗಿಸ್ಕೊಳ್ಳೋದಕ್ಕೆ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ರೆಮಿಡಿನ ವಿಡಿಯೋದಲ್ಲಿ ಹೇಳಿದ ಹಾಗೇನೆ ನೀವು ಕೂಡ ಟ್ರೈ ಮಾಡೋದಾದ್ರೆ ಖಂಡಿತವಾಗಿ ರಿಸಲ್ಟ್ ಅಂತೂ ಸಿಕ್ಕದೇ ಇರೋದಿಲ್ಲ ಮತ್ತೆ ಇದು ನ್ಯಾಚುರಲ್ ಆದ ಡ್ರಿಂಕ್ ಆಗಿರೋದ್ರಿಂದ ಇದನ್ನ ತೆಗೆದುಕೊಂಡ್ರೆ ಖಂಡಿತವಾಗಿ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವೆಯ್ಟ್ ಲಾಸ್ ಆಗೋದಕ್ಕೆ ಈ ವಿಡಿಯೋದಲ್ಲಿ ಡ್ರಿಂಕ್ ಅನ್ನ ತಯಾರಿಸುವ ವಿಧಾನ ಮತ್ತು ಅದನ್ನ ಬಳಸುವಂತಹ ಸರಿಯಾದ ವಿಧಾನವನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅಂದ್ರೆ ಮಾತ್ರನೇ ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋದಕ್ ಸಾಧ್ಯ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿದ ನಂತರ ಇಷ್ಟ ಒಂದು ಲೈಕ್ ಮಾಡಿ ಜೊತೆಗೆ ಈ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗ ಮೊದಲನೇದಾಗಿ ಈ ಡ್ರಿಂಕ್ ಅನ್ನ ತಯಾರಿಸುವಂತಹ ವಿಧಾನ ಯಾವ ರೀತಿ ಅಂತೇಳಿ ಹೇಳ್ತೀನಿ ಅದಕ್ಕೋಸ್ಕರ ಒಂದು ದಪ್ಪದಳ ಇರುವಂತಹ ಪಾತ್ರೆನ ತೆಗೆದುಕೊಳ್ಳಿ ಆದಷ್ಟು ಸ್ಟೀಲ್ ಪಾತ್ರೆ ತೆಗೆದುಕೊಂಡ್ರೆ ಒಳ್ಳೇದು ಆ ಪಾತ್ರೆಗೆ ಮೊದಲನೇದಾಗಿ ಎರಡು ಗ್ಲಾಸ್ ಅಳತೆಯಲ್ಲಿ ನಾರ್ಮಲ್ ನೀರನ್ನ ಹಾಕೊಳ್ಳಿ ಸಾಧಾರಣ ನಾವು ಕುಡಿಯೋದಕ್ಕೆ ಬಳಸ್ತೀವಲ್ವಾ ಆ ನೀರನ್ನ ಎರಡು ಗ್ಲಾಸ್ ಅಳತೆಯಲ್ಲಿ ಆ ಪಾತ್ರೆಗೆ ಹಾಕೊಳ್ಬೇಕು ನಂತರ ಒಂದು ಮೀಡಿಯಂ ಗಾತ್ರದ ನಿಂಬೆ ಹಣ್ಣನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಬಿಟ್ಟು ನೀರಿಗೆನೆ ಹಾಕೊಳ್ಳಿ ಅದ್ರ ಜೊತೆಗೇನೆ ಒಂದ್ ದೊಡ್ಡ ಪೀಸು ಶುಂಠಿ ಇರುತ್ತೆ ನೋಡಿ ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ಒಂದ್ ಎರಡ್ ಸರ್ತಿ ಚೆನ್ನಾಗಿ ತೊಳೆದುಕೊಂಡ ನಂತರ ಸಣ್ಣದಾಗಿ ಕಟ್ ಮಾಡಿ ನೀರ್ಗೆನೆ ಹಾಕೊಳ್ಬೇಕು ಅಂದ್ರೆ ಈ ನಿಂಬೆ ಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದೀವಲ್ವಾ ಅದ್ರ ಜೊತೆಗೇನೆ ನಿಂಬೆ ಹಣ್ಣಿನ ಜೊತೆಗೇನೆ ಇದನ್ನ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು ಇಷ್ಟನ್ನ ಹಾಕದ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಫ್ಲೇಮ್ ನ ಮೀಡಿಯಂ ನಲ್ಲಿ ಇಟ್ಕೊಂಡು ಈ ಪಾತ್ರೆಯನ್ನ ಒಲೆ ಮೇಲೆ ಇಟ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲೇ ಎರಡು ಗ್ಲಾಸ್ ನೀರ್ ಏನಿದೆ ನೋಡಿ ಅದು ಒಂದು ಗ್ಲಾಸ್ ಆಗಿ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಮಧ್ಯ ಮಧ್ಯೆ ಇದನ್ನ ಮಿಕ್ಸ್ ಮಾಡ್ತಾನೆ ಕುದಿಸ್ಕೊಳ್ಳಿ ಇಲ್ಲದೇ ಇದ್ರೆ ಶುಂಠಿ ಮತ್ತೆ ನಿಂಬೆ ಹಣ್ಣೆಲ್ಲ ಏನಿದೆ ಅದು ಅಡಿ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಫ್ಲೇಮ್ನ ಬೇಕಾದ್ರೆ ನೀವು ಕಡಿಮೆ ಕೂಡ ಇಟ್ಕೊಳ್ಬಹುದು ಇಲ್ಲದೆ ಹೋದ್ರೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಮದ್ ಮಧ್ಯ ಮಿಕ್ಸ್ ಮಾಡ್ತಾ ಇದನ್ನ ಕುದಿಸ್ಕೊಳ್ಳಿ ಆ ರೀತಿ ಕುದಿಸ್ಕೊಂಡಿದಾದ ನಂತರ ಒಂದು ಗ್ಲಾಸ್ ಆಗಿ ನೀರು ಕಡಿಮೆ ಆಗುತ್ತೆ ನೋಡಿ ಆಗ ಸ್ಟವ್ಅನ್ನ ಆಫ್ ಮಾಡ್ಕೊಂಡ್ಬಿಡಿ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದು ಗ್ಲಾಸ್ಗೆ ಸೋಸ್ಕೊಂಡ್ಬಿಟ್ಟು ಇದು ಉಗುರು ಬಿಸಿ ಆಗಿರುವ ಅಂದ್ರೆ ಉಗುರು ಬಿಸಿ ಆಗುವಷ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಉಗುರು ಬಿಸಿ ಇರುತ್ತೆ ನೋಡಿ ಆ ಟೈಮ್ ನಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆದ್ರೆ ನಮ್ಮ ಡ್ರಿಂಕ್ ರೆಡಿಯಾಗಿ ಆಗುತ್ತೆ ಖಂಡಿತವಾಗಿ ಕಾಫಿ ಪೌಡರ್ ಅನ್ನ ನಾರ್ಮಲ್ ಕಾಫಿ ಪೌಡರ್ ಅನ್ನ ಉಪಯೋಗಿಸಬಾರ್ದು ಇನ್ಸ್ಟಂಟ್ ಕಾಫಿ ಪೌಡರ್ ಅನ್ನೇ ಉಪಯೋಗಿಸ್ಬೇಕಾಗತ್ತೆ ಕಾಫಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಈಗ ಯಾವ ರೀತಿಯಾಗಿ ಸೇವಿಸೋದು ಅನ್ನೋದಾದ್ರೆ ಉಗುರು ಬಿಸಿ ಇರುವಾಗ್ಲೇನೆ ಇದನ್ನ ಬೆಳಿಗ್ಗೆ ಎದ್ದ ನಂತರ ಬರಿ ಹೊಟ್ಟೆಯಲ್ಲೇ ಸೇವಿಸ್ಬೇಕಾಗತ್ತೆ ಇದನ್ನ ತೆಗೆದುಕೊಂಡು ಒಂದು ಗಂಟೆ ಆದ ನಂತರ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ತಿನ್ಬೋದು ಗಂಟೆವರೆಗೂ ಮಾತ್ರ ಖಂಡಿತ ನೆನ್ಪಿಟ್ಕೊಳ್ಳಿ ಈ ರೀತಿಯಾಗಿ ನೀವು ವಾರದಲ್ಲಿ ಕೇವಲ ಒಂದು ಸರ್ತಿ ಮಾತ್ರ ಇದನ್ನ ತೆಗೆದುಕೊಂಡು ನೋಡಿ ಖಂಡಿತ ಅತಿ ವೇಗವಾಗಿ ಹೊಟ್ಟೆಯ ಬೊಜ್ಜು ಮತ್ತೆ ವೈಟ್ ಕೂಡ ಕಡಿಮೆ ಆಗುತ್ತೆ ಈ ವಿಡಿಯೋದಲ್ಲಿ ಹೇಳಿದ ಹಾಗೇನೆ ಸರಿಯಾದ ವಿಧಾನದಲ್ಲಿ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ಅನ್ನೋದು ನನಗೆ ಗೊತ್ತಾಗ್ಬೇಕಾದ್ರೆ ಆ ಲೈಕ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದರಿಂದ ಹಾಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು